ನನ್ನ ಹೆಸರು ರಾಜ್ಕುಮಾರ್, ಊರು ಗಣಜಲ್ಖೇಡ್, ತಾಲೂಕು ಮತ್ತೆ ಜಿಲ್ಲಾ ಗುಲ್ಬರ್ಗ. ನಾವು ಒಟ್ಟು 7 ಜನ, ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಒಟ್ಟು 16 ಎಕರೆ, ಅದರಲ್ಲಿ ಚಿಕ್ಕಪ್ಪ 4 ಎಕರೆ ಇದೆ, ತಂದೆಗೊಂದು 12 ಎಕರೆ ಇದೆ. ಮೊದಲೆಲ್ಲ ಭಾಳ ಕಬ್ಬು ಬೆಳೀತಿದ್ವಿ, ಆಮೇಲೆ ತೊಗರಿ ಈ ಥರ ನಾರ್ಮಲ್ ಟಾಪ್ಸ್ಗಳೇ ಬೆಳೀತಿದ್ರು. ಒಂದೊಂದು ಸಲ ರೇಟ್ ಸಿಗ್ತಾ ಇರಲಿಲ್ಲ, ಭಾಳ ಕಡಿಮೆ. ಆ ಥರ ಒಂದು ಇದರಿಂದ ಕ್ರಾಪ್ಸ್ಗಳನ್ನು ಚೇಂಜ್ ಮಾಡ್ಕೊಳ್ತಾ ಬಂದ್ವಿ. 4 ಎಕರೆನಲ್ಲಿ ನರೇಗಾ ಕಡೆಯಿಂದ ನುಗ್ಗೆಕಾಯಿ ಮತ್ತು ಇದು ಗಾವ ಅದು ಮಾಡ್ಕೊಂಡಿದ್ದೀವಿ. ನರೇಗಾ ಕಡೆಯಿಂದ ನಾನು ಆಫೀಸ್ಗೆ ವಿಸಿಟ್ ಮಾಡಿದಾಗ ಸರ್ ಅವರು ಎಲ್ಲ ಕೋಆಪ್ರೇಟ್ ಮಾಡಿ ಆಮೇಲೆ ಅವರು ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸಾಗಿ ಹೇಳಿದ್ರು. ಹಂಗಾಗಿ ಅದ್ರದ್ದು ಯೋಜನೆಗಳು ಏನೇನದಾವೋ ತಿಳ್ಕೊಂಡು ಆಮೇಲೆ ಅದ್ರದ್ದು ಏನೇನು ಬೆನಿಫಿಟ್ಸ್ ಇದೆ ತೊಗೊಳ್ತಾ ಬಂದೆ. ಆ ಒಂದು ನುಗ್ಗೆ ನಡುವೆ ನಾವು ಮಾವು ಇಂಟರ್ ಕ್ರಾಪ್ಸಾಗಿ ತೊಗೊಂಡಿದ್ದೀವಿ. ಅಂದರೆ ಅದು ಮಾವು ಇನ್ನೂ ಒಂದು 2-3 ವರ್ಷ ಬೇಕು, ಅಲ್ಲಿ ತನಕ ಇದ್ರದ್ದು ಈಲ್ಡ್ ಸ್ಟಾರ್ಟ್ ಆಗುತ್ತೆ ಅಂತ ಇದನ್ನು ನಾವು ಬೆನಿಫಿಟ್ಸಲ್ಲಿ ಬರುತ್ತೆ ಅಂತ ಇದು ನುಗ್ಗೆಕಾಯಿ ಜೊತೆನೇ ಅದನ್ನು ಕೂಡ ಮಾಡ್ಕೋಬೇಕು ಅಂತ ಮಾಡಿದ್ದೀವಿ ಸರ್. ನುಗ್ಗೆ ಬೀಜಗಳು ತರಿಸ್ದ್ವಿ ಬಾಗಲಕೋಟೆಯಿಂದ, ಅಲ್ಲಿಂದ ತೊಗೊಂಡು ಬಂದು ಅದ್ರ ಪ್ರಾಸೆಸ್ಸು, ಆಮೇಲೆ ಅದನ್ನು ಬೀಜ ನಾಟಿ ಮಾಡೋದು, ಡ್ರಿಪ್ ಮುಖಾಂತರ ನೀರು ಉಣಿಸೋದು, ಆಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಅವೆಲ್ಲ ಮಾಡಿ ಅದನ್ನು ಕಂಟಿನ್ಯೂಸ್ ಒಂದು 6 ಮಂತ್ ಲೇಬರ್ ಪೇಮೆಂಟ್ ಅಂತ ಬರುತ್ತೆ. ಆಮೇಲೆ ನಾವು ಏನು ವೆಚ್ಚ ಮಾಡ್ತೀವಿ, ಯಾವುದು ರಸಗೊಬ್ಬರ ಇರ್ಬೋದು, ಸಗಣಿ ಗೊಬ್ಬರ ಇರ್ಬೋದು, ಇವೆಲ್ಲ ನಾವು ಗುಂಡಿ ಹಾಕ್ಸೋದು ಮಾಡೋದು ಎಲ್ಲ ಖರ್ಚು ನರೇಗಾನೇ ಕೊಡುತ್ತೆ. ಹಂಗಾಗಿ ಅದರಿಂದ ಭಾಳಷ್ಟು ಬೆನಿಫಿಟ್ ಆಗುತ್ತೆ, ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಅದರಿಂದ ಇದ್ರ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದೆ, ಯಾಕೆಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಕೃಷಿ ಬಗ್ಗೆ ಮೊದಲು 3 ವರ್ಷಕ್ಕಿಂತ ಮೊದಲು ಏನು ಅಷ್ಟೊಂದು ಭಾಳಷ್ಟು ಯಾವಾಗಲಾದರೂ ಒಂದು ಬರ್ತಿದ್ವಿ, ಬಟ್ ಈ 3 ವರ್ಷ ಅದಕ್ಕೆ ಏನಾದರೂ ಮಾಡಬೇಕು ಕೃಷಿನಲ್ಲಿ, ಈಗೆಲ್ಲ ಭಾಳಷ್ಟು ಯೂಟ್ಯೂಬ್ನಲ್ಲಿ ಅದು ನೋಡ್ತಾ ಇದ್ವಿ, ನಮಗೆ ಎಲ್ಲ ಫೆಸಿಲಿಟಿ ಇತ್ತು. ಆ ಒಂದು ಕಾರಣದಿಂದ ಇದನ್ನು ಏನಾದರೂ ಮಾಡ್ಬೋದು ಅಂತ ಅನಿಸಿದ್ರಿಂದ ನಾನು ಈ ಕಡೆ ಕೂಡ ಹೆಚ್ಚಿಗೆ ಒಲವು ತೋರಿಸ್ಕೊಂಡು ಒಂದು ರೀತಿ ಕೆಲಸ ನಾವು ಫಿಸಿಕಲಾಗಿ ವರ್ಕ್ ಮಾಡ್ತಿರ್ತೀವಲ್ಲ, ಭಾಳ ಖುಷಿ ಸಿಗುತ್ತೆ ಅಂತ ಹೇಳ್ಬೋದು. 100% ನೆಮ್ಮದಿ ಇರುತ್ತೆ. ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಭಾಳಷ್ಟು ಸರ್ಕಾರಿ ಸೌಲಭ್ಯಗಳಿವೆ, ಅದನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಬೇಕು. ಅದರಿಂದ ಆ ಉಪಯೋಗ ಮಾಡ್ಕೊಳ್ಳೋದ್ರಿಂದ ನಮಗೆ ಭಾಳಷ್ಟು ಅನುಕೂಲ ಆಗಿದೆ. ಅದನ್ನು ಚೆನ್ನಾಗಿ ಯಾರು ಉಪಯೋಗ ಮಾಡ್ಕೊಳ್ತಾರೋ ಅವರಿಗೆ ಭಾಳಷ್ಟು ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಯಾಕಂದರೆ ಕಡಿಮೆ ಖರ್ಚು, ಯಾಕಂದರೆ ಏನು ಖರ್ಚು ಮಾಡ್ತೀವಿ ಅದನ್ನೆಲ್ಲ ಆ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯೇ ಬಂದ್ಬಿಡುತ್ತೆ. ಅದು ಕಾರ್ಮಿಕರ ಖರ್ಚಾಗಿರ್ಬೋದು, ಲೇಬರ್ ಖರ್ಚಾಗಿರ್ಬೋದು, ಪ್ಲಸ್ ಮತ್ತು ಮಟೀರಿಯಲ್ಸ್ ಆಗಿರ್ಬೋದು, ಅವೆಲ್ಲ ಕೊಡೋದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ.